ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನೋ, ಬಿದ್ದವರ ಕೋರಿಕೆ ಏನೋ, ಮತದಾರನ ಮಾತು ಮನಸ್ಸಲ್ಲಿ ಏನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಜನ ಮನ ಮತ ಚುನಾವಣಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಶ್ವನಾಥ್ ಹೋಗಾರ್. ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಆಯ್ಕೆಯಾಗುವ ಜನಪ್ರತಿನಿಧಿಯಿಂದ ಈ ಕ್ಷೇತ್ರದ ಜನ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ? ಆ ಎಲ್ಲ ಹಿನ್ನೋಟ ಮುನ್ನೋಟಗಳೊಂದಿಗೆ ನಾವಿವತ್ತು ಇದ್ದೇವೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದ ಜನ ಮನ ಮತ ಏನಿದೆ, ಹೇಗಿದೆ ನೋಡೋಣ ಬನ್ನಿ. ರಾಯಚೂರು ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರವೆನಿಸಿಕೊಂಡಿರುವ ಸಿಂಧನೂರು ಅತ್ಯಂತ ಶ್ರೀಮಂತ ತಾಲೂಕು. ಇದು ತುಂಗಭದ್ರಾ ಎಡದಂಡೆ ಕಾಲುವೆಯ ನೀರಾವರಿ ಪ್ರದೇಶದ ವ್ಯಾಪ್ತಿಗೆ ಒಳಪಡುತ್ತದೆ. ಕ್ಷೇತ್ರದಲ್ಲಿ ಹೆಚ್ಚಾಗಿ ಭತ್ತ ಬೆಳೆಯಲಾಗುತ್ತದೆ. ಅದಕ್ಕೆ ರಾಯಚೂರನ್ನ ಭತ್ತದ ಕಣಜ ಅಂತಲೂ ಕರೆಯಲಾಗುತ್ತದೆ. ವಿದೇಶಗಳಿಗೆ ರಫ್ತಾಗುವ ಸೋನಾ ಮಸೂರಿ ಮತ್ತು ಬಾಸುಮತಿ ಅಕ್ಕಿ ಇದೇ ಸಿಂಧನೂರಿನದ್ದು. ಕನ್ನಡ, ತಮಿಳು, ಬೆಂಗಾಲಿ, ರಾಜಸ್ಥಾನಿ, ಉರ್ದು ಹೀಗೆ ವಿವಿಧ ಭಾಷೆ ಮಾತನಾಡುವ ಜನರು ಕ್ಷೇತ್ರದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋದಾದ್ರೆ ಒಟ್ಟು 2,33,820 ಮತದಾರರು ಇದ್ದಾರೆ. ಇವರಲ್ಲಿ ಲಿಂಗಾಯತರು, ಪರಿಶಿಷ್ಟರು, ಮುಸ್ಲಿಮರು ಹಾಗೂ ಕುರುಬ ಸಮುದಾಯದ ಮತಗಳೇ ನಿರ್ಣಾಯಕ. ಕ್ಷೇತ್ರದಲ್ಲಿ ಸಂಭಾವ್ಯ ಅಭ್ಯರ್ಥಿಗಳು ಯಾರಿದ್ದಾರೆ ಅಂತ ನೋಡೋಣ. ಕ್ಷೇತ್ರದಲ್ಲಿ ಹಂಪನಗೌಡ ಬಾದರ್ಲಿ, ಬಸನಗೌಡ ಬಾದರ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರೆ ಬಿಜೆಪಿಯಿಂದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಉದ್ಯಮಿ ರಾಜೇಶ್ ಹಿರೇಮಠ, ಅಮರೇಗೌಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಸದ್ಯ ಜೆಡಿಎಸ್ ಆಡಳಿತ ಇರುವ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದಿಂದ ಶಾಸಕ ವೆಂಕಟರಾವ್ ಈ ಬಾರಿ ಅಖಾಡಕ್ಕೆ ಧುಮಕಲು ಸಜ್ಜಾಗಿದ್ದಾರೆ. ಇನ್ನು ಜನಾರ್ದನ್ ರೆಡ್ಡಿ ಪಕ್ಷದಿಂದ ಮಲ್ಲಿಕಾರ್ಜುನ್ ನೆಕ್ಕಂಟಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿವೆ, ಇನ್ನೂ ಏನೇನ್ ಕೆಲಸ ಆಗಬೇಕೆಂದು ನೋಡೋದಾದ್ರೆ 100 ಕೋಟಿ ವೆಚ್ಚದಲ್ಲಿ ತಿಮ್ಮಾಪುರ ಲಿಫ್ಟ್ ಇರಿಗೇಷನ್ ವ್ಯವಸ್ಥೆ ಮಾಡಲಾಗಿದೆ. 75 ಕೋಟಿ ವೆಚ್ಚದಲ್ಲಿ ಗೋರೇಬಾಳ ಹಾಗೂ ಸಿರನಗುಂಡಿ ಲಿಫ್ಟ್ ಇರಿಗೇಷನ್ ಮಾಡಲಾಗಿದೆ. 9 ಕೋಟಿ ವೆಚ್ಚದ ಕ್ರೀಡಾಂಗಣ, ರಂಗಮಂದಿರ ನಿರ್ಮಾಣ, ಕೆಇಬಿ ಹೊಸ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಇನ್ನು ಸಮರ್ಪಕ ನೀರು ಪೂರೈಕೆ ಬೇಡಿಕೆ ಇದೆ. ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಬೇಡಿಕೆ ಇದೆ. ಕ್ಷೇತ್ರದಲ್ಲಿ ಜನರ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ ಕೆಲ ಲಿಫ್ಟ್ಗಳನ್ನ ಮಾಡಿ ಕೊನೆ ಭಾಗದ ರೈತರಿಗೆ ನೀರು ತಲುಪಿಸುವುದು ಸೇರಿದಂತೆ ಅನುಷ್ಠಾನಗೊಳ್ಳಬೇಕಾದ ನೀರಾವರಿ ಯೋಜನೆಗಳಿಗೆ ಬೇಡಿಕೆ ಇದೆ. ತಾಲೂಕು ಆಸ್ಪತ್ರೆ ಡೆಮಾಲಿಶ್ ಮಾಡಿ ಹೊಸ ಆಸ್ಪತ್ರೆ ನಿರ್ಮಾಣ ಮಾಡಬೇಕಿದೆ. ಭತ್ತದ ಬೆಳೆಗೆ ಸಮರ್ಪಕ ಕಾಲುವೆ ನೀರು ಬೇಕಿದೆ. ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಬೇಕಿದೆ. ಕೆರೆಗಳ ಅಭಿವೃದ್ಧಿ ಆಗಬೇಕಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗಬೇಕಿದೆ. ಎಲ್ಲ ಬೇಡಿಕೆಗಳೊಂದಿಗೆ ಸಿಂಧನೂರು ಕ್ಷೇತ್ರದ ಜನ ಈ ಬಾರಿ ಎಲೆಕ್ಷನ್ಗೆ ಸಜ್ಜಾಗ್ತಿದ್ದಾರೆ. ನಾವೀಗ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಬಸವ ಸರ್ಕಲ್ ಬಳಿ ಇದೀವಿ. ಬಸವ ಸರ್ಕಲ್ ನಲ್ಲಿ ಈ ಒಂದು ಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಜೆಡಿಎಸ್ ನ ವೆಂಕಟರಾವ್ ನಾಡಗೌರ್ ಅವರು 5 ವರ್ಷದಲ್ಲಿ ಇಲ್ಲಿ ಎಲ್ಲ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ನಾನು ಇಲ್ಲಿ ಸೇರಿರ್ತಕ್ಕಂತಹ ಜನರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ನಿಮ್ಮ ಸಿಂಧನೂರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೇಳೋದಾದ್ರೆ 5 ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಏನಾಗಿಲ್ಲ. ವೆಂಕಟರಾವ್ ನಾಡಗೌಡರು ಏನೇನು ಮಾಡಿಲ್ಲ, ಬರೀ ದೌರ್ಜನ್ಯ ಮಾಡಕತ್ತಾರೆ ಜನರಿಗೆ. ಈಗ ನಿನ್ನೆ ನೀವೇ ಟಿವಿಯಾಗ ನೋಡಿರ್ಬೋದು, ನಿನ್ನೆ ಅವ್ರ ಮಗ ದೌರ್ಜನ್ಯ ಮಾಡಿ ಪೊಲೀಸಿಗೆ ಕಂಟ್ರೋಲ್ ಮಾಡಲಾರ್ದಂಗೆ ದೌರ್ಜನ್ಯ ಮಾಡಿ ಕೇಸ ಪೊಲೀಸರಿಗೆ ಹೆಂಗೆ ಬೇಕಂಗೆ ಬೈದ್ಬಿಟ್ರು, ಬಾಯಿಗೆ ಬಂದಂಗೆ ಕೇಸ್ ಆಗಿತ್ತು. ಮತ್ತೆ ಹಿಂಗಾಗಿ ಅವರಿಗೆ ಹಾಕ್ಬಾರ್ದು ಓಟು. ಹಂಪನಗೌಡರ ನಾಡರು ಒಳ್ಳೆಯ ವ್ಯಕ್ತಿ, ಮುತ್ಸದ್ದಿ ರಾಜಕಾರಣಿ, ಸರಳ ವ್ಯಕ್ತಿ, ಅಂಥವ್ರಿಗೆ ಹಾಕಿದರೆ ಒಳ್ಳೇದಾಗ್ತಿದೆ. ಅವರಿಗೆ ನಾವು ಬೆಂಬಲ ಮಾಡಿಸ್ತೀವಿ. ಹಂಪನಗೌಡರು ಅಂದ್ರೆ ಕಾಂಗ್ರೆಸ್, ಹಂಪನಗೌಡ ಬಾದಲಿ ಕಾಂಗ್ರೆಸ್. ಸಿಂಧನೂರು ಜನತೆ ಪಣ ತೊಟ್ಟಿದೆ. ನಾಲ್ಕು ಸಲ ಶಾಸಕರಾಗಿದ್ದಾರೆ ಹಂಪನಗೌಡ ಬಾದರ್ಲಿ ಅವರು. ಇನ್ನೊಂದ್ಸಲ ಆಗಿ ಅವರು ಶಾಸಕರಾಗಿ ಸಚಿವರಾಗಿ ಮಾಡ್ಬೇಕಂತ ಸಿಂಧನೂರು ಜನತೆ ಹಣ ತೊಟ್ಟಿದೆ. ಮುಂದೆ ಬರುವ ಚುನಾವಣೆಯಲ್ಲಿ ಹಂಪನಗೌಡ ಬಾದರ್ಲಿ ಅವರ ಶಾಸಕರು ಸಚಿವರಾಗಿ ಮಾಡೋದು ಸತ ಸಿದ್ಧ. ಅವರು ಏನು ಮಾಡಿಲ್ಲ ಸರ್ ಕೆಲಸ. ನಾವೇನು ಹಿಂದೆ ನಮ್ಮ ಹಂಪನಗೌಡ ಸಾಹೇಬರು ಕೆಲಸ ತಂದಿದ್ದು, ಅವೇ ಕೆಲಸಗಳು ಉದ್ಘಾಟನೆ ಮಾಡ್ಕೊಂತ ಅವೇ ಕಾರ್ಯಕ್ರಮಗಳ ಮುಂದರ್ಶಂತ ಹೋಗಿ ಇವತ್ತೇನು ಈ ರೋಡು, ಇವತ್ತೇನು ಹಳ್ಳಿಗಳಲ್ಲಿ ಕೆಲವು ರೋಡ್ಗಳಾಗಿದಾವೆ, ಕೆಲವೊಂದು ನೀರಿನ ಕುಡಿಯುವ ಯೋಜನೆಗಳಾಯಿತು, ಇಲ್ಲ ಹಂಪನಗೌಡ ಸಾಹೇಬರು ಬಾದರ್ಲಿಯವ್ರ ಸಾಹೇಬರು ಮಾಡಿದ್ದೆ. ಹಂಪನಗೌಡ ಬಾದರ್ಲಿಯವರಿಗೆ ನಮ್ಮ ಬೆಂಬಲ. ಹಂಪನಗೌಡ ಬಾದರ್ಲಿಯವರು ಸತ ಸಿದ್ಧ ಇಲ್ಲ ಗೆಲುವು ಸಾಧಿಸೋದು, ಅದರಲ್ಲಿ ಎರಡು ಮಾತಿಲ್ಲ ಸರ್, 100ಕ್ಕೆ 100 ಸತ್ಯ ಮಾತು. ಆಮೇಲೆ ಹಂಪನಗೌಡರು ಶಾಸಕರಾಗಿ ಸಚಿವರಾಗೋದು ಸತ ಸಿದ್ಧ ಸರ್. ಸಿಂಧನೂರು ತಾಲೂಕಿದೆಲ್ಲ ಏಷ್ಯಾ ಖಂಡದಲ್ಲೇ ಒತ್ತು ಅತ್ಯಂತ ಶ್ರೀಮಂತ ತಾಲೂಕು.
ಸಿಂಧನೂರು ತಾಲೂಕಿಗೆ ಗಟ್ಟಿತನದ ನಾಯಕತ್ವದ ಕೊರತೆ ಕಾಣುತ್ತಿದೆ. ಅಂತಹ ಗಟ್ಟಿತನದ ನಾಯಕತ್ವದಲ್ಲಿ ಬಸನಗೌಡ ಬಾದರ್ಲಿ ಅವರು ಮುಂಚೂಣಿಯ ನಾಯಕರಲ್ಲಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಂಡಿರತಕ್ಕಂಥ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಯಶಸ್ವಿ ನಾಯಕರಾಗಿ ಗುರುತಿಸಿಕೊಂಡಿರತಕ್ಕಂಥ ನಾಯಕರು ಯಾರಾದರೂ ಸಿಂಧನೂರಲ್ಲಿದ್ದರೆ ಅದು ಬಸನಗೌಡ ಬಾದರ್ಲಿ ಅವರು. ಈ ಒಂದು 2023 ಎಲೆಕ್ಷನ್ನಲ್ಲಿ ಬಸನಗೌಡ ಬಾದರ್ಲಿ ಅವರಿಗೆ ಕಾಂಗ್ರೆಸ್ ಪರವಾಗಿ ಟಿಕೆಟ್ ಸಿಗುತ್ತೆ, ನಾಯಕರಾಗ್ತಾರೆ, ಶಾಸಕರಾಗ್ತಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸ್ಥಾನದಲ್ಲಿ ಕೂಡ ಒಬ್ಬ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡು ಸಿಂಧನೂರಿಗೆ ಗಟ್ಟಿ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಜೊತೆಗೆ ಸಿಂಧನೂರು ತಾಲೂಕನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡ್ತಾರೆ, ಜಿಲ್ಲೆಯನ್ನಾಗಿ ಮಾರ್ಪಾಡು ಮಾಡ್ತಾರೆ ಅಂತೇಳಿ ನನ್ನ ಅನಿಸಿಕೆ. ಇಬ್ಬರ ಜಗಳದಲ್ಲಿ ಮೂರನೇದವರಿಗೆ ಲಾಭ ಆಗುವ ಅಂತ ಆಗಂತ ಸಿಚುವೇಶನ್, ಸಪೋಸ್ ತಾತ ಮೊಮ್ಮಗ ಇಬ್ಬರು ಗುದ್ದಾಟದಲ್ಲಿ ಬೇರೆದವರ ಲಾಭ ಪಡಿಬಹುದಲ್ಲ? ಆ ರೀತಿ ಏನಿಲ್ಲ. ಆಕ್ಚುಲಿ ಹೈಕಮಾಂಡ್ ಆಲ್ರೆಡಿ ಇವರು ಸೀನಿಯರ್ ಇದಾರೆ ನಮ್ಮ ಅಂಪನಗೌಡ ಬಾದರ್ಲಿ ಅವರು, ಅವರಿಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ವಿಶ್ವಾಸ ಕೂಡ ನಮಗಿದೆ. ಖಂಡಿತವಾಗಿಯೂ ಅಂಪನಗೌಡ ಬಾದರ್ಲಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ. ಮತ್ತೆ ಅವರು ನಮ್ಮ ಕ್ಷೇತ್ರದ ಒಳಮಿಡಿತಗಳು ಎಲ್ಲ ನಮ್ಮ ನಾಯಕರಾಗಿರ್ತಕ್ಕಂಥ ಬಾದರ್ಲಿ ಅಂಪನಗೌಡರಿಗೆ ಗೊತ್ತಿದೆ. ಅವರಲ್ಲಿ ಬಹಳ ಬಿಗಿಯಾದ ಹಿಡಿತ ಇದೆ ನಮ್ಮ ಕ್ಷೇತ್ರದಲ್ಲಿ. ಬಾದರ್ಲಿ ಅಂಪನಗೌಡರಿಗೆ ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿಗಳು ಇದ್ದಾರೆ. ಅವರು ಗ್ಯಾರಂಟಿ ಈ ಸಾರಿ ಅಂಪನಗೌಡ ಬಾದರ್ಲಿ ಗೆಲ್ತಾರೆ. ಇಲ್ಲಿ ತಾಲೂಕು ಬೇರೆ, ಗ್ರಾಮೀಣ ಬೇರೆ, ಸಿಟಿ ಬೇರೆ ಅಂತೇಳಿ ತಾತ ಮೊಮ್ಮಗ ಜಗಳ ಆಡ್ತಿದ್ದಾರೆ. ನೀವು ಏನೂ ಇಲ್ಲ, ಕಾಂಗ್ರೆಸ್ ನಲ್ಲಿ ಗುದ್ದಾಟಲ್ವಾ? ಕಾಂಗ್ರೆಸ್ ನಲ್ಲಿ ಒಂದ್ ನಿಮಿಷ, ಈಗ ಕಾಂಗ್ರೆಸ್ ನಲ್ಲಿ ಜಗಳ ಇಲ್ವಾ? ಜಗಳ ಇಲ್ಲ ಸರ್, ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತವಾದ ಅವಕಾಶ ಕೊಡ್ತೇವೆ ಸರ್. ಹೈಕಮಾಂಡ್ ತೀರ್ಮಾನ ಕೊಟ್ಟೇ ಕೊಡ್ತದೆ ಸರ್. ಅವರಿಗೆ ನಾವು ವ್ಯಕ್ತಿಗೆ ನಾವು ಬೆಂಬಲ ಹಂಪನ ಕೂಡ ಬಾದಿರಲೇ. ಬಸವ ವೃತ್ತದಲ್ಲಿ ಸೇರಿರ್ತಕ್ಕಂತಹ ಮತದಾರರ ಮಾತಾಗಿರ್ತಕ್ಕಂಥದ್ದು. ಮುಂದೆ ಕೂಡ ಅನೇಕ ಜನ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಜನಮನ ಮತವನ್ನ ಪಡೆಯೋದಿದೆ. ಅವರೆಲ್ಲರನ್ನೂ ಕೂಡ ಮಾತನಾಡಿಸೋಣ ಬನ್ನಿ. ನಾನೀಗ ಸಿಂಧನೂರು ಪಟ್ಟಣದ ಗಂಗಾವತಿ ರಸ್ತೆಯಲ್ಲಿದ್ದೀನಿ. ನನ್ನ ಜೊತೆಗೆ ಅನೇಕ ಜನ ಈ ಗಂಗಾವತಿ ರಸ್ತೆಯಲ್ಲಿ ವ್ಯಾಪಾರಸ್ಥರು ಮತ್ತೆ ಗ್ರಾಹಕರು ಕೂಡ ಅನೇಕ ಜನ ಈ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ ದಿನನಿತ್ಯ. ಈ ಒಂದು ಕ್ಷೇತ್ರದ ಮತದಾರರು ಸಾಕಷ್ಟು ಜನ ನಿಮ್ಮನ್ನ ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿ ಅನೇಕ ಜನ ಮತದಾರರು ಇಲ್ಲಿ ನಿಂತಿದ್ದಾರೆ. ಈ ಬಾರಿ ಏನಪ್ಪಾ ಅಂತ ಹೇಳಿದ್ರೆ 2023 ಆಯ್ಕೆಯಾಗ್ತಕ್ಕಂತಹ ಈ ಒಂದು ಸಿಂಧನೂರು ಕ್ಷೇತ್ರದ ಜನಪ್ರತಿನಿಧಿ ಯಾವ ರೀತಿಯಾಗಿರಬೇಕು ಅಂತಕ್ಕಂಥ ನಿರೀಕ್ಷೆಗಳನ್ನ ಈ ಮತದಾರರು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ನಾನು ಇವ್ರ ಹತ್ರ ಮಾತಾಡ್ತೀನಿ. ಸರ್ ನಮಸ್ಕಾರ. 2018 ಇಲ್ಲಿ 5 ವರ್ಷಗಳ ಕಾಲ ಶಾಸಕರಿಗೆ ಆಯ್ಕೆಯಾದಂತಹ ವೆಂಕಟರಾವ್ ನಾಡಗೌಡ ಅವರು ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿದಾರ? ಯಾವುದೇ ಅಂತಪರೇ ಕೆಲಸ ಮಾಡಿಲ್ಲ. ಈಗಾಗಲೇ ಸಿಂಧನೂರಿನ ಜನತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಎಲ್ಲರ ಮನಸ್ಸು ಒಂದೇ ಇದೆ, ಕೆ ಕೆರೆಪ್ಪಣ್ಣನವರಿಗೆ ಟಿಕೆಟ್ ಕೊಡಬೇಕು. ಒಂದು ವೇಳೆ ಕೊಡದಿದ್ದಪ್ಪ ಅಂದರೆ ಪಕ್ಷೇಂತರವಾಗಿ ಆದರೂ ನಿಲ್ಲೇಬೇಕೆಂಬ ಜನರ ಆಸೆ ಇದೆ. ನಿಂತಪ್ಪ ಅಂದ್ರೆ 100% ಕೆ ಕೆರೆಪ್ಪಣ್ಣನವರು ಗೆಲುವು ಸಾಧನೆ ಮಾಡ್ತಾರಂತ ನಮ್ಮ ಅನಿಸಿಕೆ ಇದೆ ಸರ್. ಹಂಪನಗೌಡ ಬಾದರ್ಲಿ, ಬಸನಗೌಡ ಬಾದರ್ಲಿ ಇವ್ರಿಗಿನ್ನ ಕೆರೆಪ್ಪಣ್ಣ ಕೊಟ್ಟರೆ ಗೆಲ್ಲುತ್ತಂತ ನನ್ನ ಅನಿಸಿಕೆ. ಈ ಕ್ಷೇತ್ರದ ಕಾಂಗ್ರೆಸ್ ಬರುತ್ತಾ? ಕಾಂಗ್ರೆಸ್ ಪಕ್ಕ 100 ಬರುತ್ತೆ ಕರಿಯಪ್ಪಣ್ಣವ್ರಿಗೆ ಕೊಟ್ರೆ. ಅಕಸ್ಮಾತ್ ಕರಿಯಪ್ಪ ಅವ್ರು ಕೊಡದೆ ಹಂಪನಗೌಡ ಕೊಟ್ರೆ ಸೋಲ್ತಾರೆ ಪಕ್ಕ. ಕಳೆದ 20 ವರ್ಷಗಳಿಂದ ಈ ಹಿಂದೆ ನಾ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಮೊದಲು ಕೆಲಸ ಮಾಡಿದ್ದಂತೂ ನಾನು ನೋಡೇ ಇಲ್ಲ. ಇತ್ತೀಚೆಗೆ 2 ಬಾರಿ ಶಾಸಕರಾದ ವೆಂಕಟರಾವ್ ನಾಡಗೌಡರು ಹಳ್ಳಿ ಹಳ್ಳಿಯಲ್ಲಿ ಸಿಟಿಯಲ್ಲಿ ಸಹಿತ ಈಗ ಬಂದಿದ್ದಾರೆ. ತಾವು ಖುದ್ದಾಗಿ ನೋಡಿದ್ರು ಸಹಿತ ಶಿಶು ರೋಡು, ಸ್ಟೇಡಿಯಮ್ಮು ಮತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಸಹಿತ ಅರಳಲ್ಲಿ ಅಡ್ಡಾಡ್ತಕ್ಕಂಥ ಹಳ್ಳಿಗಳಲ್ಲಿ ಇವತ್ತು ಶಿಶು ರೋಡ್ ಆಗಿದ್ದಾವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿ ಅಧಿಕಾರಂದ್ರೆ ನಾಡಗೌಡರು ಖಂಡಿತ. ಈ ಸಾರಿ ಸಹಿತ ನಾಡಗೌಡರು ಗೆಲ್ಲೋದು ಮಾತ್ರ ಖಚಿತ. ಯಾಕಂದ್ರೆ ಅಭಿವೃದ್ಧಿ ಏನಿದೆ ಇವತ್ತು ಜನರ ಮನಸ್ಸಲ್ಲಿದೆ, ವ್ಯಕ್ತಿಗಿಂತ ಅಭಿವೃದ್ಧಿ ಮುಖ್ಯ ಅಂತ ಹೇಳ್ತಾ ನಾಡಗೌಡರು ಖಂಡಿತ ಗೆದ್ದೆ ಗೆಲ್ತಾರಂತ ಈ ಸಂದರ್ಭದಲ್ಲಿ ಕಷ್ಟಪಟ್ಟು. ಈ ಕ್ಷೇತ್ರದಲ್ಲಿ JDS ಬರುತ್ತಂತೀರಿ, ನಾವೇನ್ ಹೇಳ್ತೀರಿ? ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ JDS ಏನೇ ಬಂದ್ರು ಅಷ್ಟಕ್ಕಷ್ಟೇ. ಸಿಂಧನೂರಲ್ಲಿ BJP ಬರೋದು ಅಮರೇಗೌಡ ವಿರುಪಾಪುರ ಅವರಿಗೆ ಕೊಟ್ಟರೆ ಸಿಂಧನೂರು ಜಿಲ್ಲಾನೂ ಆಗುತ್ತೆ, ಮೆಡಿಕಲ್ ಕಾಲೇಜ್ನೂ ಆಗುತ್ತೆ, ಲಾ ಕಾಲೇಜ್ನೂ ಆಗುತ್ತೆ, ಹೆಚ್ಚಿನ ಅಭಿವೃದ್ಧಿನೂ ಆಗುತ್ತೆ. ಸಿಂಧನೂರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. BJP ಅಮರೇಗೌಡ ವಿರುಪಾಪುರ ಕೊಟ್ಟರೆ ಪ್ರಚಂಡ ಬಹುಮತದಿಂದ ಗೆಲ್ತಾರೆ. ಈಗ ನಮ್ಮ ಅಭಿಪ್ರಾಯ ಏನಪ್ಪ ಅಂದರೆ ಸಿಂಧನೂರು ಕ್ಷೇತ್ರಕ್ಕೆ ಹೊಸ ಮುಖ ಆಗಿರ್ತಕ್ಕಂಥ ಜನಾರ್ದಡ್ಡಿ ಪಾರ್ಟಿ ಬಂದರೆ ಚಲೋ ಇರ್ತಂತ ನಮ್ಮ. ಸರ್ ನಮ್ಮದು ಸೇಮ್ ಅಭಿಪ್ರಾಯ ಸರ್. ಏನಂತಂದರೆ ಈ 20 ವರ್ಷಗಳಲ್ಲಿ ಏನು ನಡೆದಿದೆ ಅಲ್ಲ ಸರ್, ಎಲೆಕ್ಷನ್ ಏನು ಬರ್ತಾ ಇದ್ದಾವೆ, ರಾಜಕಾರಣಿಗಳು ಬರ್ತಾ ಇದ್ದಾರೆ, ಚೇಂಜ್ ಬದಲಾವಣೆ ಆಗ್ತಾ ಇದೆ. ಬಟ್ ಇಲ್ಲಿ ನಮ್ಗೆ ಏನಂತಂದ್ರೆ ಅದೇ ಬಂದ್ರೆ ನಾಡಗೌಡ ಬರಬೇಕು ಮತ್ತೆ ಹಂಪನಗೌಡ ಬರಬೇಕು. ಇದು ಹೆಂಗಾಗಿದೆ ಅಂದ್ರೆ ಪ್ರತಿ ವರ್ಷ ನಾಡಗೌಡ ಬರ್ತಾನೆ ಮತ್ತೆ ಇನ್ನೊಂದು ಸೀಸನ್ಗೆ ಏನ್ ಮಾಡ್ತಾನೆ ಹಂಪನಗೌಡ ಬರ್ತಾನೆ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಸರ್, ಈಗ ಸದ್ಯ ಮತದಾರರ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ ಖಂಡಿತವಾಗ್ಲೂ ಅವರಿಬ್ಬರನ್ನ ಬಿಟ್ಟು ಬೇರೆ ಇನ್ನೊಬ್ಬರನ್ನ ಯಾರನ್ನಾದ್ರೂ
ಒಳ್ಳೆ ಒಂದು ಮತದಾರ ಪ್ರಭು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕಂತ ಆಸೆ ಇದೆ. ಹಂಗಾಗಿ ನಮ್ಮ ಹಿಂದುಳಿದ ವರ್ಗಗಳ ನಾಯಕರಾದಂಥ ಕರಿಯಪ್ಪ ಅವರು ಬಂದೆ ಅಂತಂದರೆ ಈ ಒಂದು ಕ್ಷೇತ್ರಕ್ಕೆ ಮುಂದಿನ ಅಭಿವೃದ್ಧಿ ಕಾಣ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ನಮ್ಮ ಸಿಂಧನೂರು ಜನತೆಗೆ ಒಬ್ಬ ಯುವ ನಾಯಕನ ಅಗತ್ಯ ಬಹಳ ಇದೆ. ಮುಂದಿನ ದಿನಮಾನದಲ್ಲಿ ಸಿಂಧೂರನ್ನ ಜಿಲ್ಲೆ ಮಾಡತಕ್ಕಂಥ ಮತ್ತು ಯುವಕರಿಗೆ ಉದ್ಯೋಗಗಳನ್ನು ನೀಡತಕ್ಕಂಥ ಕೆಲಸಗಳನ್ನು ಮಾಡ್ತಾ ಸಿಂಧೂರನ್ನ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಕ್ಕಂಥ ಕೆಲಸಗಳನ್ನು ನಮ್ಮ ಬಸನಗೌಡ ಬಾದರಿ ಅವರು ಮಾಡ್ತಾರೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ವಿ. ಎರಡ್ ಸಾವಿರದ 2018 ಆಯ್ಕೆಯಾದ ಶಾಸಕರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರ? ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕಿಂತ ಬರೇ ಏನಪ್ಪ ಅಂದರೆ ದೌರ್ಜನ್ಯ ಮಾಡೋದು, ಆನಂತರ ಇದು ಎಲ್ಲ ಒಂದು ಜಾತಿಗಳ ಮೇಲೆ ಒಡಕನ್ನು ಮೂಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಹೊರತಾಗಿ ಯಾವುದೇ ರೀತಿಯಿಂದ ಅಭಿವೃದ್ಧಿ ಆಗಿಲ್ಲ. ಅವರು 2018 ಶಾಸಕರಾಗಿ ಆಯ್ಕೆ ಆದಮೇಲೆ ನಾನು ನೋಡಿದ್ದು ನಿನ್ನೆ ಇದರಲ್ಲಿ ಪೊಲೀಸ್ ಸ್ಟೇಷನ್ದಲ್ಲಿ ಬಂದಾಗ ಆ ಮಗ ಪಿ ಎಸ್ ಐ ಮೇಲೆ ಹಲ್ಲೆ ಮಾಡಿದ್ನಂತ, ಆವಾಗ ಬಂದು ತನ್ನ ಮಗನ ಬಿಡ್ಸಿಂದ ಹೋಗಿ ಬಂದಾನ. ಅದು ಬಿಟ್ರೆ ಇದುವರೆಗೆ ನಾನು ನೋಡೇ ಇಲ್ಲ ಅದನ್ನ. ಮತ್ತೆ ಯಾರು ಚೆನ್ನಾಗಿರುತ್ತೆ ಬಂದ್ರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ? ಈಗ ಹೊಸಮುಖ ಇದ್ರೆ ಚೆನ್ನಾಗಿರುತ್ತೆ. ಈಗ ಹೊಸಮುಖ ಅಂತಂದ್ರೆ ಯಾರ್ಯಾರಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ? ಈಗ ನಮ್ಮ ಕ್ಷೇತ್ರದಲ್ಲಿ ಕೆ ಕರಿಯಪ್ಪ ಅವರು ಇದ್ದಾರೆ. ಅವರು ದೀರ್ಘಾವಧಿ ಅಭಿವೃದ್ಧಿಗೆ ದೃಷ್ಟಿಕೋನದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಂಪನಗೌಡ ಬಾದಲಿಗೆ ಕೊಟ್ಟರು ಗೆಲ್ಲಂಗಿಲ್ಲ, ಆನಂತರ ಬಸವನಗೌಡ ಬಾದಲಿಗೆ ಕೊಟ್ಟರು ಗೆಲ್ಲಂಗಿಲ್ಲ. ಕೆ ಕರಿಯಪ್ಪ ಕೊಟ್ಟನೆ ಅಂದರೆ ಒಂದು 36-40 ಸಾವಿರ ಓಟ್ಲಿಂದ ಗೆಲ್ತಾರೆ ಅವರು. ಮಾಡಿದ್ದಾರೆ ಅನ್ಸುತ್ತೆ ಸರ್, ಮಾಡಿದ್ದಾರೆ. ಸಿ ಸಿ ರೋಡ್ ಆಗಿದೆ ನಮ್ಮ ಏರಿಯಾದಲ್ಲಿ, ಆಮೇಲೆ ಲೈಟ್ಗಳು ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್. ನಮ್ಮ ಏರಿಯಾದಲ್ಲಿ ಮಾತ್ರ, ಬೇರೆ ಹಳ್ಳಿ ಕಡೆ ಎಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ಸಿಟಿಯಲ್ಲಿ ಇರೋಸ್ಕರ ಇರ್ತದೆ. ನಮ್ಮ ಒಂದು ಭಾಗದಲ್ಲಿ ಮೈಮು ನಗರದಲ್ಲಿ ಸಿ ಸಿ ರೋಡ್ ಆಗಿದೆ, ಮನೆ ಹತ್ರ ಕರೆಂಟ್ ಇದೆ, ನೀಟ್ ಆಗಿದೆ ಸರ್. ಏನು ತೊಂದರೆ? ಇನ್ನೂ ಅನೇಕ ಜನ ಗ್ರಾಹಕರನ್ನು ನಾವು ಎಲ್ಲರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಜನಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿಗೆ ಅಭಾವ ಇದೆ, ಕರೆಂಟಿಂದು, ಮೋಟ್ರದ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಇವೆಲ್ಲ ಸಮಸ್ಯೆಗಳಿದೆ ಜನರ ರೈತರಿಗೆ ಜನಗಳಿಗೆ. ಮತ್ತೆ ಯಾವ ರೀತಿಯಾದಂಥ ಜನಪ್ರತಿನಿಧಿ ಬೇಕು ಅಂತ 2023 ಜನಪ್ರತಿನಿಧಿ ಅಂದರೆ ಈಗ ಹೊಸ ವ್ಯಕ್ತಿಯನ್ನು ಆಯ್ಕೆ ಮಾಡಲು ಜನ ನಿರ್ಧಾರ ಮಾಡಿದ್ದಾರೆ. ನಮ್ಮ ಕೆ ಆರ್ ಪಿ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಸಾಹೇಬ್ ಅವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ನೆಕ್ಕಂಟಿ ಅಂತ ಹೇಳಿದಾರಲ್ಲ, ಅವ್ರಿಗೆ ಆಯ್ಕೆ ಮಾಡಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಹೊಸ ಮುಖ ಏನು ನೋಡಿದಿರಿ ನೆಕ್ಕಂಟಿ ಅವ್ರು? ನೀವು ಬದಲಾವಣೆ ಈಗೆಲ್ಲ ಇದು ಯಾವುದು 10,000 ಜನಗಳ ಉದ್ಯೋಗ ಇದು ಕೊಡ್ತಾ ಇದ್ದಾರೆ. ಈಗ ಅಭಿವೃದ್ಧಿ ಬೇಕು ಸರ್, ಸಿಂಧೂರು ಅಭಿವೃದ್ಧಿ ಆಗಬೇಕು. ಅದು ಮೇನು ಎಲ್ಲರೂ ನಾವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್, ಈಗ ನಮಗೆ ಕೆಲಸಗಳಿಲ್ಲ ಮಾಡೋಕೆ, ಮೇನ್ ಕೆಲಸ ಬೇಕು ನಮ್ಗೆ. ಅದೇ ಉದ್ಯೋಗ ಅವಕಾಶಗಳು ಅಂತೇಳಿ ಒಂದು 10,000 ಮಂದಿಗೆ ಎಂಪ್ಲಾಯಿಗಳಿಗೆ ಕೆಲಸ ಕೊಡ್ತಿದ್ದಾರೆ ಪೂರ್ತಿ ಗಾರ್ಮೆಂಟ್ಸ್ ಅಂತೇಳಿ. ಹಂಗಾಗಿ ನಾವು ಕೆ ಆರ್ ಪಿಗೂ ಸಪೋರ್ಟ್ ಮಾಡ್ತೀವಿ. ವೆಂಕಟನಾಡಗೌಡರು ಮತ್ತು ಹಂಪನಗೌಡರು ಇವರಿಬ್ಬರು ಜಾತಿ ವ್ಯವಸ್ಥೆಯಲ್ಲಿ ಇವತ್ತಿನ ದಿನ ರಾಜಕಾರಣ ಮಾಡ್ತಾ ಇದಾರೆ ಅಂದ್ರೆ ತಪ್ಪಾಗಲಾರ್ದು. ಯಾಕಾಡಕ್ಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ ಅವರೆಲ್ಲ ಮಾತಾಡಿಕೊಂಡು 5 ವರ್ಷ ನೀನು 5 ವರ್ಷ ನಾನು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ದಿನ ಇವತ್ತು ಸಿಂಧನೂರು ತಾಲೂಕಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಸಿಂಧನೂರು ತಾಲೂಕಿನ ಜನತೆ ಸಮಸ್ತವಾಗಿ ಬದಲಾವಣೆ ಬಯಸಿದೆ. ಬದಲಾವಣೆ ಬಯಸಿದೆ ಅಂದ್ರೆ ಇವತ್ತು ಅಧಿಕಾರದಲ್ಲಿ ಯಾವುದೇ ಅಧಿಕಾರದಲ್ಲಿ ಇರಲಾರ್ದೇ ಮಹಿಳೆಯರ ಸ್ವಾವಲಂಬನೆ ಬದುಕಿಗಾಗಿ ಸಾವಿರಾರು ಹೊಲಿಗೆ ಯಂತ್ರಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇವತ್ತು ಕೆ ಕರಿಯಪ್ಪ ಅವರು ಮಾಡಿದರೆ. ಅದೇ ರೀತಿಯಾಗಿ ರೈತರ ಪರವಾಗಿ ನಿಂತ್ಕೊಂಡು ಕೂಡ ಹಾಗೆ ಗನ್ ಪಂಪ್ ಅಂದರೆ ಹೊಲಗಳಿಗೆ ಔಷಧಿ ಸಿಂಪಡಿಸುವಂಥ ಗನ್ ಪಂಪ್ಗಳನ್ನು ಕೊಡೋದ್ರ ಮುಖಾಂತರ ಯಂತ್ರಗಳನ್ನು ಕೊಡೋ ಮುಖಾಂತರ ಕೆಲಸ ಮಾಡಿದರೆ, ಅದಲ್ಲದೇ ವಿದ್ಯಾರ್ಥಿ ಜೀವನದಲ್ಲಿ ಇವತ್ತು SSLC PUCಯಲ್ಲಿ ಟಾಪರ್ ಬಂದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ನಿಟ್ಟಿನಲ್ಲಿ ಎಜುಕೇಷನ್ ಇದರಲ್ಲಿ ಕೂಡ ಅವರು ಇದು ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸಿಂಧನೂರು ತಾಲೂಕಿಗೆ ಹೊಸ ವ್ಯಕ್ತಿ ಬೇಕು, ಅದು ಕೆ ಕರಿಯಪ್ಪ ಆದರೆ ಭಾಳ ಸಂತೋಷ ಅಂತೇಳಿ ನಾನು. ನೋಡಿ ಸರ್, ನಾವು ಸತತ 3 ವರ್ಷದಿಂದ 3 ಸಲ ಬೇರೆಯವರಿಗೆ ಅವಕಾಶ ಕೊಟ್ಟಿದ್ದೀವಿ. ಈ ಸತತ 15 ವರ್ಷದಲ್ಲಿ ನಮಗೆ ನಾನು ಅಂತ ಹೇಳ್ಕೊಳ್ಳೋಂಥ ಡೆವಲಪ್ಮೆಂಟ್ ಕಂಡಿಲ್ಲ. ಹಂಗಾಗಿ ನಾವು ಈ ಸಲ ಶ್ರೀಯುತ ಗಾಲಿ ಜನಾರ್ದನ್ ರೆಡ್ಡಿ ಕಟ್ಟಿರುವಂಥ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ನಮ್ಮ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಸಲ ಅವರೇ ಅಧಿಕಾರಕ್ಕೆ ಬರ್ತಾರೆ, ಉತ್ತಮವಾದ ಡೆವಲಪ್ಮೆಂಟನ್ನು ಮಾಡ್ತಾರೆ ಅಂತೇಳಿ ಆಸೆ ಪಟ್ಟಿದ್ದೀವಿ ಸರ್. ನಾಡಗೌಡರು ಅಂತ ಹೇಳಿದ್ದು ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ನಾಡಗೌಡ ವೆಂಕಟರಾವ್ ನಾಡಗೌಡರು ಅವರು ನಾಡಗೌಡರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿ ಎಲ್ಲ ರಸ್ತೆಗಳು ಅಭಿವೃದ್ಧಿಗಳು ಮಾಡ್ಯಾರೆ, ಎಲ್ಲ ರೀತಿ ಮಾಡಿದ್ದಾರೆ ನಮ್ಮ. ಹಂಗಾಗಿ ಅಭಿವೃದ್ಧಿ ಅಧಿಕಾರ ಮತ್ತೆ ಯಾವುದೇ ಕೋಮ ಗದಬಗಳನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಿದ್ದಾರೆ JDS ಪಕ್ಷದ ವೆಂಕಟರಾವ್. 2023 ಮತ್ತೆ JDS JDS ಇಲ್ಲಿ ನಾನು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತನಾಡಿಸ್ಕೊಂಡಿದ್ದೀನಿ. ಜೊತೆಗೆ ಅನೇಕ ಜಿಲ್ಲಾ ಪಂಚಾಯತ್ ಪಟ್ಟಣ ಪಂಚಾಯತ್ಗಳ ಬೇರೆ ಬೇರೆ ಏರಿಯಾಗಳಿಗೂ ಕೂಡ ನಾನು ತೆರಳಿ ಅಲ್ಲಿರ್ತಕ್ಕಂಥ ಜನರನ್ನು ಕೂಡ ನಾನು ಮಾತನಾಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಜನಮನ ಮತವನ್ನ ಸಂಗ್ರಹ ಮಾಡ್ತೇನೆ. ನಾವೀಗ ಗಂಗಾವತಿ ರಸ್ತೆಯಲ್ಲಿ ಇರತಕ್ಕಂಥ ಮತ್ತೊಂದು ಬಟ್ಟೆ ಶಾಪ್ ಮುಂಭಾಗದಲ್ಲಿ ಇದ್ದೀವಿ. ಅನೇಕ ಜನ ಮತದಾರರು ಈ ಕ್ಷೇತ್ರದ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಮತದಾರರು ತಾವೇ ಉತ್ಸುಕರಾಗಿ 2023 ಆಯ್ಕೆ ಆಗ್ತಕ್ಕಂತಹ ಒಬ್ಬ ಜನಪ್ರತಿನಿಧಿಯ ಬಗ್ಗೆ ತಾವೇ ಉತ್ಸುಕರಾಗಿ ಬಂದು ನಾವು ಮಾತನಾಡ್ತೀವಿ ಅಂತ
ನ್ಯೂಸ್ ಏಟಿನ ಮುಂದೆ ಬಂದಿದ್ದಾರೆ. ನಾನು ಅವರೆಲ್ಲರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಜಿಲ್ಲಾ ಆಗ್ಬೇಕಂದ್ರೆ ಬಿಜೆಪಿ ಬರಬೇಕು, ಬಿಜೆಪಿ ಅಂದ್ರೆ ಜಿಲ್ಲಾ ಆಗ್ಬೇಕು. ಇದು ಅವರು ಇವ್ರದ್ದು ಹೇಳಿಕೆ ಹಿಂಗೆ ಮಾಡ್ತಾರೆ. 20 ವರ್ಷದ ಯಾವ ಕೆಲಸ ಆಗಿಲ್ಲ ಜಿಲ್ಲಾ ಆದರೆ. ಬಿಜೆಪಿ ಶುದ್ಧವಾಗಿ ಇರಪ್ಪ ಬ್ರಹ್ಮರೇಗೌಡ ಕೊಟ್ಟರೆ ಅವರು ಸ್ಥಾನಮಾನದಿಂದ ಒಳ್ಳೆ ನಡೆ ನೋಡಿ ಒಂದು ಕೆಲಸ ಮಾಡ್ಬೇಕಾದ್ರೆ 100 ಸಲ ಹೆಸರು ಮಾಡ್ತಾರೆ, ಅದು ಸರಿಯಾ ತಪ್ಪ ಅಂತ. ಅಂಥ ವ್ಯಕ್ತಿ ನಮಗೆ ಬೇಕು. ಅಧಿಕಾರ ಇಲ್ಲದೇ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಸನಗೌಡ ಬಾದರ್ಜಿ ಅವರು ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ. ಮುಂದೊಂದು ದಿನ ಅವ್ರಿಗೆ ಏನಾದರೂ ಅಧಿಕಾರ ಒಂದು ಸಿಕ್ಕರೆ ಸಿಂಧನೂರು ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಮತವನ್ನು ಕ್ಷೇತ್ರವನ್ನಾಗಿ ಮಾಡ್ತಾರೆ. ಈಗಾಗಲೇ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೊರೋನಾ ಸಮಯದಲ್ಲಿ ಜನಸಾಮಾನ್ಯರಿಗೆ ಭಾಳಷ್ಟು ಮುಟ್ಟಿಸಿದ್ದಾರೆ ಅವರು, ಬಸನಗೌಡ ಬಾದರ್ಜಿ ಅವರು. ಅವರು ಯಾವುದೇ ಅಧಿಕಾರದಲ್ಲಿಲ್ಲ, ಆದರೂ ಜನ ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ. ಯುವಕರಿದ್ದಾರೆ, ಹೀಗಾಗಿ ಸಿಂಧನೂರು ವಿಧಾನಸಭಾ ಕ್ಷೇತ್ರ ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ಯುವಕರಿಂದ ಮಾತ್ರ ಸಾಧ್ಯ. ಈಗ ಕಾಂಗ್ರೆಸ್ದಲ್ಲಿ 3 ಭಾಗಲೇ ಆಗೈತಿ. ಹಂಗಂತೇಳಿ ಬರೀ ಹಂಪನಗೌಡರಿಗೆ ಟಿಕೆಟ್ ಕೊಟ್ಟಾರ ಅವಾಗಲಾಸಿ ಜನ ನೋಡಿ ಬೇಸತ್ತಾರ. ಈಗ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಕರಿಯಪ್ಪಣ್ಣಗನ ಕೊಡ್ಬೇಕು ಟಿಕೆಟ್, ಕೊಟ್ಟರೆ ಮಾತ್ರ ಬರಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಆಗಿದ್ದ ಇನ್ಸಿಡೆಂಟ್ ಅಂತಂದರೆ ಗುಂಡಾ ವರ್ಧನೆ ಅಂತ ಹೇಳ್ತಾರೆ ಅಭಿಷೇಕ್ ನಾಡಗೌಡರು. ಅಭಿಷೇಕ್ ನಾಡಗೌಡರು ಅವತ್ತು ಇರಲಿಲ್ಲಂದ್ರೆ ಅಮಾಯಕರೆಲ್ಲರೂ ಸತ್ತೋತಿದ್ರು ಹುಡುಗರು. ಏನ್ರಿ ವ್ಯವಸಾಯ ಅವರು ಹೊಡಿತಿದ್ರು ಮಾಡ್ತಿದ್ರು, ಅದನ್ನು ನಿಂದ್ರಿಸ್ಯಾರ ಅವರು. ಅವರು ಹೊಡಿತಿದ್ರು ಅಂತ ಹೇಳ್ಬಿಟ್ಟು ಪಿ ಎಸ್ ಐ ಅವ್ರ ಮೇಲೆ ಎಲ್ಲೇ ಮಾಡೋದಾ? ಕಾನೂನು ಮಾಡಿಲ್ಲ ಸರ್, ಅವ್ರು ತಬ್ಬಿದ್ದಾರೆ. ಇನ್ನು ಅಮಾಯಕರು ಸಾಯ್ತಿದ್ರು, ಇಲ್ಲಂದ್ರೆ ಅವ್ರು ಇಲ್ಲಂದ್ರೆ ಸಾರ್ವಜನಿಕರು ಎಲ್ಲರೂ ಬೇಸ್ ಹೊಡಿತಿದ್ರು ಅವರು. ಹೌದು, ಮತ್ತೊಮ್ಮೆ ನಾಡಗೌಡರು ಬರ್ಬೇಕಂತಿರ್ತಾವ. ಮತ್ತೊಮ್ಮೆ ನಾಡಗೌಡರೇ ಬರ್ತಾರೆ. ನಾಡಗೌಡರು ಬರ್ಬೇಕು ಸರ್, ಇನ್ನೊಂದು ಸಲ ಅಭಿವೃದ್ಧಿ ಕೆಲಸ ಎಲ್ಲ ಮಾಡ್ಯಾರ ಸರ್, ಇಲ್ಲೆಲ್ಲ ಅವರ ಹೈಕೆ ಆಗ್ಬೇಕು ಸರ್. ಇನ್ನೊಂದ್ಸಲ 30 ವರ್ಷಗಳಿಂದ JDS ಕಾಂಗ್ರೆಸ್ ಇವೇ ರಿಪೀಟ್ ಆಗ್ತಿದ್ದಾವೆ. ಇಲ್ಲಿ ಹೊಸದಾಗಿ ಹಳೆಯ ರಾಜಕಾರಣಿ ಆಗಿರೋ ಅನುಭವ ರಾಜಕಾರಣಿ ಆಗಿರುವಂತ ಕೆ ವಿಪಕ್ಷಪ್ಪರು ಅಧಿಕಾರಕ್ಕೆ ಬಂದ್ರೆ ಇವೆಲ್ಲ ಶಾಂತಿಯುತವಾಗಿ ನಡೀತವೆ. ಸಿಂಧನೂರು ತಾಲೂಕು ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ಅದರಲ್ಲಿ ಕೆ ವಿಪಕ್ಷಪ್ಪ ಅವರು ಅಧಿಕಾರಕ್ಕೆ ಬಂದ್ರೆ ಇವೆಲ್ಲ ಶಾಂತಿಯುತವಾಗಿರ್ತವೆ. ಇಂಥ ಒಬ್ಬ ಜನಪ್ರತಿನಿಧಿ ಇದ್ರೆ ಕ್ಷೇತ್ರಕ್ಕೆ ಒಳ್ಳೇದಪ್ಪ ಅಂತ ಅನ್ಸೋದಾದ್ರೆ ಹಂಪನಗೌಡರು. ಹಂಪನಗೌಡರು ಹೌದು, ಯಾಕಂದ್ರೆ ಹಿಂದೆ ಸಾಕಷ್ಟು ಕೆಲಸ ಮಾಡಿದ್ರು ಇಂದ್ರ ಅವರು ಪಿರಿಣ್ಯಾಗ ಎಲ್ಲ ಇದರಿಂದ, ಅದಕ್ಕೆ ಅವರು ಬಂದರು ಒಳ್ಳೇದಂತ ನಮ್ಮ ಅಭಿಪ್ರಾಯ. ಓಕೆ, ಇನ್ನೂ ಅನೇಕ ಜನ ಮತದಾರರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇದು ಪಟ್ಟಣದಲ್ಲಿ ಇರ್ತಕ್ಕಂತಹ ಮತದಾರರು ಹೇಳ್ತಕ್ಕಂಥ ಮಾತು. ಪಟ್ಟಣದಲ್ಲಿ ಅನೇಕ ಬಡಾವಣೆಗಳು ಕೂಡ ಇದ್ದಾವೆ, ಸುಕಾಲ್ಪೇಟೆ ಅಂತ ಮತ್ತು ಬಡಾವಣೆ ಇರಬಹುದು, ಮತ್ತು ಇನ್ನು ಅಶೋಕ ನಗರ, ಈ ರೀತಿಯಾದಂಥ ಅನೇಕ ಪ್ರದೇಶಗಳಿಗೂ ಕೂಡ ನಾನು ಇವತ್ತು ತೆರಳಿ ಅಲ್ಲಿನ ಜನರನ್ನ ಮಾತನಾಡಿಸಿ ಅವರ ಒಂದು ಜನಮನ ಮತವನ್ನು ಪಡಿತೀನಿ.